सिक्किल्ल ಎಲ್ಲರೂ ಸಿಕ್ಕಿದೆ ಅದು ಡ್ರೈವರ್ ಅಂತಾನೆ 10 ಗಾಡಿ ನಿಮ್ಮತ್ರ ಇದೆ ನಾವು 10 ಜನ ಡ್ರೈವರ್ ಓಡಿಸ್ತಾ ಇರ್ತೀವಿ ಅವನ ಗಾಡಿ ಹೆಸರು ಇದ್ರೂ ನಾವು ಡ್ರೈವರ್ ತಾನೆ ಇದೆ ಬಿಜೆಪಿ ಬಂದ್ರೆ ಮುಖ್ಯಮಂತ್ರಿ ಆದ್ರೆ ಕನ್ನಡಗರು ಒಬ್ರು ಇರಲ್ಲ ಇಲ್ಲಿ ಎಲ್ಲ ಔಟ್ ಆಫ್ ಏರ್ ಇಂದ ಮೋದಿಯಿಂದ ತರ್ಸ್ತಾರೆ ಇಲ್ಲಿ ಕನ್ನಡರೆಲ್ಲ ಓಡಿಸ್ತಾರೆ ಇನ್ನ ಇವಾಗ 30% ಸೇರವ್ರೆ ಇನ್ನು 40% ಕರ್ನಾಟಕದವರೇ ಇದ್ದಾರೆ ಇನ್ನು ಓಡಿಸೋದಂತ ಗ್ಯಾರಂಟಿ ಇದು ಮಾತ್ರ ಪಕ್ಕಾ ಕಾಂಗ್ರೆಸ್ ಆಗಲಿ ಜೆಡಿಎಸ್ ಆಗಲಿ ಇವತ್ತು ಸೋಶಿಯಲ್ ಬಿಪಿಎಲ್ ಕಾರ್ಡ್ ಎಲ್ಲ 5-5 ಕೆಜಿ 300 ಕೆಜಿ ತೆಗೆದು ಹಾಕಿದ್ರು ಅವರಿಗೆ ಹಾಕಬೇಕಿಲ್ಲ ವರ್ಷಕ್ಕೆ 2 ವರ್ಷಕ್ಕೆ ಲೀಸ್ಗೆ ಇರ್ತಾರೆ ಅವರಿಗೆ ಜೀರ್ಣದ ಆಗುತ್ತೆ ನಮಗೆ ಆಗಲ್ಲ ಏನು ಲೇಬರ್ ಮಾರ್ಕೆಟ್ ಕೊಟ್ಟರೆ ಅದು ಕೂಡ 500 ರೂಪಾಯಿ ವಸೂಲಿ ಮಾಡೋರಲ್ಲ ಹೆಂಗಿದ್ದಾರೆ ಇವಾಗ ಎಲ್ಲಿ ಎಲ್ಲಿ ಏನು ಮಾಡುತ್ತೆ ಕರೆಂಟ್ ಬಿಲ್ ಇವಾಗ ಹೋದ ತಿಂಗಳು 200 ರೂಪಾಯಿ 300 ರೂಪಾಯಿ ಇವಾಗ 900 800 ರೂಪಾಯಿ ಬರ್ತದೆ ನೀರು ಬಿಲ್ 50 ರೂಪಾಯಿ 60 ರೂಪಾಯಿ ಬರ್ತದೆ ಇವಾಗ 200 300 ಬರ್ತದೆ ನೀರು ಬಿಲ್ ಹಚ್ಚಿ ಬರುತ್ತೆ ಅಲ್ಲೇ ಸರ್ ನೀವೇ ತೋರಿಸಿ ಸರ್ ನೀವು ಇದು ಫುಟ್ಪಾತ್ ನಗರಿಗೆ ಏನು ಸುಖನೇ ಇಲ್ಲಿ ಬಿಜೆಪಿ ಬಂದು ಬಿಜೆಪಿ ಹೇಳ್ತಾರೆ ನಾವು ಬಡವ್ರ ಸರ್ಕಾರ ಅಂತ ನಮ್ಮ ಮುಂದಕ್ಕೆ ಬಂದು ಹೇಳಿ ಸರ್ ಅವರು ನೆಕ್ಸ್ಟ್ ಏನೇ ಬಿಜೆಪಿ ಬಂದ್ರೆ ಆಟೋದು 30 ರೂಪಾಯಿ ಮಾಡಿದ ಮಿನಿಮಮ್ ಅದಕ್ಕೂ ಟ್ಯಾಕ್ಸ್ ಹಾಕ್ತಾರೆ ಬೇಕಾದ್ರೆ ಇವ್ರು 1 ರೂಪಾಯಿ ಏನು ಮಾಡತ್ತೆ ಅಂತ ಹೇಳಿದ್ರು ಸರ್ ನೋಡೋಣ ಎಲ್ಲ ರೇಟ್ ಜಾಸ್ತಿ ಮಾಡಿದ್ರು ಮತ್ತೆ ಪೇಮೆಂಟ್ಗಳು ಹಂಗೆ ಇದಾವೆ ಡಬಲ್ ಆಗೋಯ್ತು ಎಲ್ಲ ವಾರಕ್ಕೊಂದ್ಸಲ ಇವಾಗ ಅವಶ್ಯಕತೆ ಏನೈತೆ ಅವ್ರಿಗೆ ಇವಾಗ ಅವಾಗ ಯಾರು ಬರ್ತಿರ್ಲಿಲ್ಲ ಜನ ಸಾಯ್ತಿದ್ರು ಅವಾಗೆಲ್ಲ ಹೋದ್ರು ಅಮಿತ್ಶಾಮ್ ಅವ್ರೆಲ್ಲರೂ ಎಲ್ಗೋಗಿದ್ರು ಅದು ಆ ಮಾತು ಉಳಿಸ್ಕೊಂಡಿಲ್ಲ ಅಂದ್ರೆ ಇನ್ನು ಶಾಶ್ವತವಾಗಿ ಕಾಂಗ್ರೆಸ್ ಇರಲ್ಲ ಅಂತ ನನ್ಗೆ ಯೋಚನೆ ಅಷ್ಟೇ ಯಡಿಯೂರಪ್ಪ ಏನಂದ ಫಸ್ಟ್ ಲೀಡರ್ ಇದ್ದಾಗ 30% ಸಾಲ ಮನ್ನಾ ಅಂತ 1 ರೂಪಾಯಿ ಮಾಡಾರ ಇವಾಗ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಮನೆ ಮಂದಿಯೆಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ ಇದೇ ಬಿಜೆಪಿ ಬಂದ್ರೆ ಮುಖ್ಯಮಂತ್ರಿ ಆದ್ರೆ ಕನ್ನಡಗರು ಒಬ್ರು ಇರಲ್ಲ ಇಲ್ಲಿ ಎಲ್ಲ ಔಟ್ ಆಫ್ ಏರ್ ಇಂದ ಮೋದಿಯಿಂದ ತರ್ಸ್ತಾರೆ ಇಲ್ಲಿ ಕನ್ನಡರೆಲ್ಲ ಓಡಿಸ್ತಾರೆ ಇನ್ನ ಇವಾಗ 30% ಸೇರವ್ರೆ ಇನ್ನು 40% ಕರ್ನಾಟಕದವರೇ ಇದ್ದಾರೆ ಇನ್ನು ಓಡಿಸೋದಂತೂ ಗ್ಯಾರಂಟಿ ಇದು ಮಾತ್ರ ಪಕ್ಕಾ ಯಾರು ಸಿಎಂ ಕಾಂಗ್ರೆಸ್ ಆಗಲಿ ಜೆಡಿಎಸ್ ಆಗಲಿ ಇದು ಮಾತ್ರ ಪಕ್ಕ ಅಷ್ಟೇ ಯಾಕೆ ಸರ್ ಕಾಂಗ್ರೆಸ್ ಜೆಡಿಎಸ್ ನಾನು ಹೇಳಿದೆ ಸರ್ ಇವಾಗ 30% ಹಿಂದಿಯವರು ಬಂದರೆ ಅವ್ರು 2000 10,000ಕ್ಕೆ ಮಾಡ್ತಾರೆ ನಾವು ಇಲ್ಲಿರೋರು ಅಷ್ಟು ಸಂಬಳಕ್ಕೆ ಜೀವನ ಮಾಡೋಕ್ಕಾಗಲ್ಲ ಇವತ್ತು ಸೋಶಿಯಲ್ BPL ಕಾರ್ಡ್ ಎಲ್ಲ 5-5 ಕೆಜಿ 300 ಕೆಜಿ ತೆಗೆದು ಹಾಕಿದ್ರು ಅವ್ರಿಗೆ ಹಾಕಬೇಕಿಲ್ಲ ವರ್ಷಕ್ಕೆ 2 ವರ್ಷಕ್ಕೆ ಲೀಸ್ಗೆ ಇರ್ತಾರೆ ಅವ್ರಿಗೆ ಜೀರ್ಣದ ಆಗುತ್ತೆ ನಮ್ಗೆ ಆಗಲ್ಲ ಇವಾಗ ಸ್ಕೂಲಿಂದ ಮಕ್ಕಳಿಗೆಲ್ಲ ಪ್ರಾಬ್ಲಮ್ ಆಗೈತೆ ಇನ್ನೆಲ್ಲಿ ಎಲ್ಲಿ ಜೀವನ ಮಾಡೋಕ್ಕಾಗುತ್ತೆ ಅಲ್ಲ ಈಗ ಬಿಜೆಪಿ ಸರ್ಕಾರ ಲೇಬರ್ ಕಾರ್ಡ್ ಎಲ್ಲ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ತಾರೆ ಏನು ಲೇಬರ್ ಮಾರ್ಕೆಟ್ ಕೊಟ್ಟರೆ ಅದಕ್ಕೆ ಕೂಡ 500 ರೂಪಾಯಿ ವಸೂಲಿ ಮಾಡೋರಲ್ಲ 800 ರೂಪಾಯಿ ಕೇಳ್ತಾ ಇದ್ರಿ ಈಗ 800 ರೂಪಾಯಿ 800 ಇವಾಗ ಎಲ್ಲಿ ಏನು ಮಾಡುತ್ತೆ ಕರೆಂಟ್ ಬಿಲ್ ಇವಾಗ ಹೋದ್ ತಿಂಗಳು 200 ರೂಪಾಯಿ 300 ರೂಪಾಯಿ ಇವಾಗ 900 800 ರೂಪಾಯಿ ಬರ್ತದೆ ನೀರು ಬಿಲ್ 50 ರೂಪಾಯಿ 60 ರೂಪಾಯಿ ಬರ್ತದೆ ಇವಾಗ 200 300 ಬರ್ತದೆ ನೀರು ಬಿಲ್ ನಾವು ಡಿಜಿಟಲ್ ಇಂಡಿಯಾ ಮಾಡಿದ್ದೀವಿ ಸ್ವಚ್ಛ ಭಾರತ್ ಎಲ್ಲ ಮಾಡಿದ್ದೀವಿ ಅಂತ ಹೇಳ್ತಾರಲ್ಲ ಸ್ವಚ್ಛ ಭಾರತ್ ಎಲ್ಲೇ ಸರ್ ನೀವೇ ತೋರಿಸಿ ಸರ್ ನೀವು ಇವಾಗ ಬೇಜಾನ್ ರೋಡ್ಗಳು ಎಲ್ಲೈತೆ ಸ್ವಚ್ಛ ಭಾರತ ಬೇಜಾನ ಸರ್ ಅವ್ರಿಗೆ ಉಳಿಸೋಕೆ ಕಾಸು ಅಷ್ಟೇ GST ಎಲ್ಲ ತಂದು ನಾವು ಸಿಕ್ಕಾಪಟ್ಟೆ ಟ್ಯಾಕ್ಸ್ ಕಲೆಕ್ಷನ್ ಮಾಡ್ತಾ ಇದ್ದೀವಿ ಒಳ್ಳೇದು ಮಾಡ್ತಾ ಇದ್ದೀವಿ GST ತಂದರು ಸರ್ ಇರೋವರೆಗೆ ಅಷ್ಟೇ ಅವ್ರಿಗೆ ಚಲಾವಣೆಗೆ ಅಷ್ಟೇ ಇದು ಬಡವರಿಗೆ ಇದು ಫುಟ್ಪಾತ್ ನಗರಿಗೆ ಏನು ಸುಖನೇ ಇಲ್ಲಿ ಬಿಜೆಪಿ ಬಂದು ಇನ್ನು ಬಿಜೆಪಿ ಅವ್ರು ಹೇಳ್ತಾರೆ ನಾವು ಬಡವ್ರ ಸರ್ಕಾರ ಅಂತ ನಮ್ಮ ಮುಂದಕ್ಕೆ ಬಂದು ಹೇಳಿ ಸರ್ ಅವರು ಆಟೋ ಮೀಟ್ರ್ 30 ರೂಪಾಯಿಗೂ ಬೇರೆ ಟ್ಯಾಕ್ಸ್ ಹಾಕ್ತಾರೆ ಬೇಕಾರೆ ನೆಕ್ಸ್ಟ್ ಏನೇ ಬಿಜೆಪಿ ಬಂದ್ರೆ ಆಟೋದು 30 ರೂಪಾಯಿ ಮಾಡಿದ ಮಿನಿಮಮ್ ಅದಕ್ಕೂ ಟ್ಯಾಕ್ಸ್ ಹಾಕ್ತಾರೆ ಬೇಕಾರೆ ಹಾಗಾದ್ರೆ ಯಾರಾದ್ರೆ ಕಾಂಗ್ರೆಸ್ ಇಲ್ಲ ದಳ ಹ್ಞೂ ಎರಡರಲ್ಲಿ ಒಂದಾಗಲಿ ಕುಮಾರಸ್ವಾಮಿ ಆಗಲಿ ಅವಾಗ ಜಾಯಿಂಟ್ ಇತ್ತು ಅವಾಗ ಏನೋ ಕುಮಾರಸ್ವಾಮಿ ಅಂತ ಅವಾಗ ಸ್ಕೂಲ್ಗೆ ಬಿಸಿ ಊಟ ತಂದರು ಸೈಕಲ್ ತಂದರು ಹಳ್ಳಿಗೆಲ್ಲ ಸ್ವಲ್ಪ ಡೆವಲಪ್ ಮಾಡಿದ್ರು ಮತ್ತು ಇವರು ಸಿದ್ದರಾಮಯ್ಯರು ಬಂದರು BPL ಕಾರ್ಡಿಗೆ ಸ್ವಲ್ಪ ಅಕ್ಕಿ ರೈಸ್ ಮಾಡಿದ್ರು ಅಲ್ಲಿ ಇಲ್ಲಿ ಮತ್ತು ಇದು ರೈತರಿಗೆಲ್ಲ ಸ್ವಲ್ಪ ಸಾಲ ಮನ್ನಾ ಅವ್ರ ಕೈಲಾಗದಷ್ಟು ಮಾಡಿ ಇವರು 1 ರೂಪಾಯಿ ಏನು ಮಾಡತ್ತೆ ಅಂತ ಹೇಳಿದ್ರು ಸರ್ ನೋಡೋಣ ಎಲ್ಲ ರೇಟ್ ಜಾಸ್ತಿ ಮಾಡಿದ್ರು ಎಲ್ಲ ರೇಟ್ ಜಾಸ್ತಿ ಮಾಡಿದ್ರು ಮತ್ತೆ ಪೇಮೆಂಟ್ಗಳು ಹಂಗೆ ಇದಾವೆ ಪ್ರತಿಯೊಬ್ಬ ವರ್ಕರ್ಸ್ಗೂ ಅಷ್ಟೇ ಪೇಮೆಂಟು ಎಲ್ಲ ರೇಟು ಜಾಸ್ತಿ ಮಾಡಿದ್ರು ಒಂದು ಡಬಲ್ ಆಗೋಯ್ತು ಎಲ್ಲ ಪ್ರತಿಯೊಂದು ಬಂದು ಇವಾಗ ಏನು ಮಾತಾಡಂಗೆ ಇವನೇ ನಂಗೆ ಪ್ಯಾಟ್ರೋಲ್ ಹಿಂಗಿಲ್ಲ ಅವ್ರು ಇಷ್ಟಂಗೆ ಅವ್ರು ತೆಗೆದಾಕ್ತಾ ಇದಾರೆ ಇವಾಗ ಹಂಗಾಗೈತೆ ಇವಾಗ ಪರಿಸ್ಥಿತಿ ಪ್ಯಾಟ್ರೋಲ್ಗೆ ಆವಾಗ ಎಷ್ಟು ಇವನೇ ನಿಂತು ಒಬ್ರು ತೆಗಿಬೇಕಂದ್ರೆ ಪ್ಯಾಟ್ರೋಲೆಲ್ಲ ಒಂದು ಬಿಕ್ಕಟ್ಟಿತ್ತು ಇವಾಗ ಬಿಕ್ಕಟ್ಟಿಲ್ಲ ಸರ್ ನಿಮ್ಗೆ ಗೊತ್ತಿದ್ದಂಗೆ ಹಿಂದೂವರು ಔಟ್ ಆಫ್ ಇಂಡಿಯಾನೇ ಇಲ್ಲ ಅಂತಿಲ್ಲ ನಾವು ಅಲ್ಲಿ ಬದುಕಾಗುತ್ತಾ ಆಗುತ್ತಾ ಸರ್ ನೀವು ಹೇಳಿ ಆಗುತ್ತಾ और इल्ल बंद बदकता लूज कोट्टिद्दारो बीजेपी ताने मोदी मात केळि आवाग मोदी मोदी अमित शाह एल्लिद्रो वारक्कोंदसल इवाग ಏನು ಬರಕ್ಕೆ ಅವಶ್ಯಕತೆ ಏನೈತೆ ಅವ್ರಿಗೆ ಇವಾಗ ಅವಾಗ ಯಾರು ಬರ್ತಿರಲಿಲ್ಲ ಕೊರೋನಾ ಬಂದು 108 ಜನ ಸಾಯ್ತಿದ್ರು ಅವಾಗ ಎಲ್ಲಿಗೆ ಹೋದ್ರು ಮಾಮಿಸರಾಮ್ ಅವರೆಲ್ಲರೂ ಎಲ್ಲಿಗೆ ಹೋಗಿದ್ರು ಇವಾಗ ಯಾಕೆ ಮತ್ತೆ ವಾರಕ್ಕೊಂದ್ಸಲ ಬರೋದು ಪಟ್ಟ ಕಟ್ಟಬೇಕಂತ ತಾನೇ ಬರೋದು ಸಾಹೇಬಾಗ ಇಲ್ಲ ಮೋದಿ ಅಮಿಷ ಇಲ್ಲ ಇವಾಗ ಪಟ್ಟ ಕಟ್ಟಕ್ಕೆ ಮಾತ್ರ ಅವರು ಹಾಗಾದ್ರೆ ಕಾಂಗ್ರೆಸ್ ಜೆಡಿಎಸ್ ಬಂದ್ರೆ ಸರಿ ಹೋಗ್ಬಿಡುತ್ತೆ ಎಲ್ಲ ನಮ್ಮ ಕರ್ನಾಟಕದಾಗ ಅವರು ಬಂದ್ರೆ ಸರ್ ಬಿಜೆಪಿ ಅಂತ ಬರಬಾರ ಸರ್ ನಾನು ತಿಳಿದಷ್ಟೇ ಈಗ और बंद हिंदी गुजरात हे आगत हे आगोदेल इन गुजरात अल्ले पैट्री इवग 2023 बंद मुक्का पर्सेंट गुजरात पैट्री बेंगलूर हाँ इतना पक् कर्नाटक सद्यद राजकीय परिस्थिति नोड़े निम्गेन कांग्रेस बरबेकु सर पक्का कांग्रेस बरबेकु नानु इंदोर्दु हेळ्तीनि सर ಒಂದೇ ಅಂತ ಬರಲ್ಲ ಈ ಸತಿ ಒಂದೇ ಸರ್ಕಾರ ಅಂತ ಬರಲ್ಲ ಸರ್ ಜನಗಳು ಎಲ್ಲರೂ ಬೇಜಾರಾಗರೆ ಒಂದೇ ಮಾತ್ರ ಮೈತ್ರಿ ಸರ್ಕಾರನೇ ಇರೋದು ಪಕ್ಕ ಇದು ಮಾತ್ರ ಹೇಳ್ತೀನಿ ಯಾವ ಯಾವ ಪಕ್ಷ ಮೈತ್ರಿ ಆಗ್ಬೋದು ಸರ್ ಸರ್ ಕಾಂಗ್ರೆಸ್ ಜೆಡಿಎಸ್ ಅಂತ ನಮಗೆ ಸರ್ ಹಾ ಹಾಗಾದ್ರೆ ಅವಾಗ ಯಾರು ಆಗಬೇಕು ನಿಮಗೆ ಮುಖ್ಯಮಂತ್ರಿ ಆತರ ಮೈತ್ರಿ ಸರ್ಕಾರ ಬಂದ್ರೆ ಒಂದು ವೇಳೆ ಸರ್ ಕಾಂಗ್ರೆಸ್ ಇವರು ಅವರು ತೀರ್ಮಾನ ಮಾಡ್ಕೋ ಸರ್ ಬಿಟ್ಕೊಡಕ್ಕೆ ಯಾರಿಗಾನ ಪದವಿ ಅಮ್ಮದು ಬಿಟ್ಕೊಡಕ್ಕೆ ಅವ್ರು ತಯಾರಿರಲ್ಲ ಇವರು ಕಾಂಗ್ರೆಸ್ನಾಗೆ ನನಗೆ ಬೇಕು ಅಂತಾರೆ ಜೆ ಡಿ ಎಸ್ನಾಗೆ ಇನ್ಯಾರಿಲ್ಲ ಅವ್ರ ತೀರ್ಮಾನದ ಮೇಲೆ ಡಿಸೈಡ್ ಆಗ್ತದೆ ಸರ್ ಅದು ಹಾಂ ಯಾರು ಆದರೆ ಒಳ್ಳೇದು ಅಂತ ಯಾಕಂದರೆ ಇಷ್ಟು ಜನ ರೇಸಲ್ಲಿ ಇರಬೇಕಾದ್ರೆ ಒಬ್ಬರು ಆದರೆ ನಮ್ಗೆ ಇದಕ್ಕೆ ಒಳ್ಳೇದು ಅಂತ ಒಂದ್ಸಲ ಡಿ ಕೆ ಕೊಡೋಣ ಬಿಡಿ ಸರ್ ಈಗ ಅವರು ಆಗಿದ್ರೆ ಡಿ ಕೆನೇ ಒಂದ್ಸಲ ಆಗಲಿ ಈಗ ರೇಸಲ್ಲಿರೋರು ಇವರಿಬ್ಬರು ಪಕ್ಷದ ಬಗ್ಗೆ ಮಾತಾಡೋದಾದ್ರೆ ಸಿದ್ದರಾಮಯ್ಯ ಅವರಿಗೆ ಅನುಭವಿ 5 ವರ್ಷ ಆಡಳಿತ ಮಾಡೋರೆ ಈಗ ಕುಮಾರ್ ಸ್ವಾಮಿ ಅವರು 2 ಸಾರಿ ಮುಖ್ಯಮಂತ್ರಿ ಆಗಿದ್ರು ಅವರು ಕೂಡ ಅನುಭವಿ ಡಿ ಕೆ ಶಿವಕುಮಾರ್ ಹೊಸ ಕ್ಯಾಂಡಿಡೇಟ್ ಬಿಡಿ ಸರ್ ಅವರು ಅಲ್ಲ ಮುಖ್ಯಮಂತ್ರಿಯಾಗಿ ಒಂದ್ಸರಿ ಕೂಡ ಸೆಲೆಕ್ಟ್ ಆಗಿಲ್ವಲ್ಲ ಅಲ್ಲ ಮಾಡ್ತಾರೆ ಇವರು ರಾಹುಲ್ ಗಾಂಧಿ ಅವರು ಪ್ರಿಯಾಂಕಾ ಗಾಂಧಿ ಅವರು ಡಿ ಕೆ ಶಿವಕುಮಾರ್ ಆಗಲಿ ಸಿದ್ದರಾಮಯ್ಯ ಆಗಲಿ ಒಂದು ಸಂಸಾರಕ್ಕೆ ಒಂದು ಹೆಣ್ಣು ಮಗಗೆ 2000 ಅಂತ ಕೊಟ್ಟದೆ ಅದೇ ಮಾತು ಉಳಿಸ್ಕೊಂಡ್ರೆ ಪಕ್ಕ ಅದು ಬರ್ಬೋದು ಅದು ಆ ಮಾತು ಉಳಿಸ್ಕೊಂಡಿಲ್ಲ ಅಂದರೆ ಮತ್ತೆ ಇವಾಗ ಬಿ ಜೆ ಪಿ ನೋಡಿದಂಗೆ ಅದನ್ನು ಇನ್ನು ಶಾಶ್ವತವಾಗಿ ಕಾಂಗ್ರೆಸ್ ಇರಲ್ಲ ಅಂತ ಅಂತ ನನಗೆ ಯೋಚನೆ ಅಷ್ಟೇ ಅಲ್ಲ ಬಿ ಜೆ ಪಿ ಕೂಡ ಘೋಷಣೆ ಮಾಡಿದ್ರೆ ₹500 ಕೊಡ್ತೀವಿ ನಾವು ಹೌದು ಈಗ ₹200 ಜಾಸ್ತಿ ಮಾಡಿದ್ದಾರೆ ಅಲ್ಲ ಯಡಿಯೂರಪ್ಪ ಏನಂದ 30% ಫಸ್ಟ್ ಲೀಡ್ರ್ ಇದ್ದಾಗ 30% ಸಾಲ ಮನ್ನಾ ಅಂತಂದ ₹1 ಮಾಡೋರ ಇವಾಗ ರೈತರಿಗೆ ಹಳ್ಳಿ ಕಡೆ ಸಾಲ ಮನ್ನಾ 30% ಮಾಡೋರ ಸರ್ ಅಲ್ಲ ಮಾಡತ್ತಾ ಆ ಸೀಟೆ ಎಳ್ದೋಯ್ತು ಬೊಂಬಾಯಿ ಎಸಿದ್ರು ಮತ್ತೆ ಯಾರನ್ನ ಪಾರ್ಟಿ ಪಾರ್ಟಿ ತಾನೆ ಮತ್ತೆ ಯಾರೋ ಒಬ್ರು ಮಾಡ್ಬೇಕು ತಾನೆ ಹಾಂ ಸರ್ ಇನ್ನೊಂದು 20 ವರ್ಷ 15 ವರ್ಷ ಇರೋವ್ರಿಗೆ ಬೆಂಗಳೂರೊಳಗೆ ಜಾಗ ಎಲ್ಲ ತೋರಿಸೋ ಜಾಗ ಬಿ ಜೆ ಪಿ ಎಲ್ಲ ತೋರಿಸೈತೆ ಈ ಆಟೋವ್ರಿಗಾಗಲೇ ಈ ಲೋನ್ ಕೊಡ್ತೀನಿ ಅಂತ ಹೇಳಿದ್ರು ಪ್ರತಿಯೊಬ್ಬರು ಕೊಟ್ಟೈತಾ ಸಬ್ಸಿಡಿ ಲೋನ್ ಕೊಡ್ತೀನಿ ಅಂತ ಹೇಳಿದ್ರು ಆಟೋವ್ರಿಗೆ ಎಲ್ಲಿ ಕೊಟ್ಟೈತೆ ಕೊರೋನಲ್ಲಿ 5,000 ಅಂತ ಹೇಳಿದ್ರು 5 ಜನಕ್ಕೆ ಬಂದದ 50 ಜನಕ್ಕೆ ಬಂದಿಲ್ಲ ಪಕ್ಕ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಿದ್ದಾರೆ ನಾನು ಪ್ರೂಫ್ ಇಟ್ಕೊಂಡು ಯಾವುದೋ ಒಂದೇ ಗಾಡಿ ಇರೋ ನಾನು 5 ಜನ ಓನರ್ ಇಟ್ಕೊಂಡು ನಾನು ಅವನೇ ಓನರು ಅಂತಂದ್ರೆ ಯಾರು ಕೊಡ್ತಾರೆ ಸರ್ ನೀವು ಹೇಳಿ ನಾನು ಹೇಳ್ತೀನಿ ಇವಾಗ ಪಕ್ಕ ಅವ್ನು ಡಾಕ್ಯುಮೆಂಟ್ಸ್ ಏನು ಪ್ರೂಫ್ ಇದೆ ಅವ್ರಿಗೆ ಕೊಟ್ಟಿದ್ದು ಸಿಕ್ಕಿದೆ ಸಿಕ್ಕಿಲ್ಲ ಅಂತ ಹೇಳ್ಬಿಡಿ ಎಲ್ಲರೂ ಸಿಕ್ಕಿದೆ ಅದು ಡ್ರೈವರ್ ಹತ್ತಾನೆ 10 ಗಾಡಿ ನಿಮ್ದು ಹತ್ರ ಇದೆ ನಾವು 10 ಜನ ಡ್ರೈವರ್ ಓಡಿಸ್ತಾ ಇರ್ತೀವಿ ಅವ್ನ ಗಾಡಿ ಹೆಸರು ಇದ್ರು ನಾವು ಡ್ರೈವರ್ ತಾನೆ ಅವನೇ ಡ್ರೈವ್ ಓನರ್ ಆಗಿದ್ರೆ ಅವನಾಗೆ 5,000 ಇದಾಗ್ತಿದ್ದ ಡಾಕ್ಯುಮೆಂಟ್ಸ್ ಅಲ್ಲ ಸರ್ ಇದು ದಾಸರಳ್ಳಿ ಕ್ಷೇತ್ರ ಇದು ದಾಸರಳ್ಳಿ ಕ್ಷೇತ್ರಕ್ಕೆ ನಿಮ್ಗೆ ಓಟ್ ಹಕ್ಕೈತೆ ಇಲ್ಲ ನಂದು ಬೇರೆ ಊರು ಹಳ್ಳಿ ನನಗಿಲ್ಲ ನೀವು ದಾಸರಳ್ಳಿ ಕ್ಷೇತ್ರಕ್ಕೆ ಓಟ್ ಏನು ನಡೆದಿದೆ ಸರ್ ನಾನು ಹೇಳ್ತೀನಿ ಎಕ್ಸಾಂಪಲ್ ಸರ್ ಒಂದು ನಿಮಿಷ ಮೊನ್ನೆಯಲ್ಲಿ ಅದು ಕೊರೋನಾ ಇದರಲ್ಲಿ ಕಿಟ್ ಅಂತ ಕೊಟ್ಟರು ಸರ್ ಯಾರು ರೈತರು ಆಟೋದವ್ರು ಕಿಟ್ ಅಂತ ಕೊಟ್ಟರು ನಾವು ಅದೇ ನಾವು ಹೋಗಿದ್ವು ಹೋಗಿದ್ರೆ ಅಲ್ಲಿ ಯಾರು ಇಲ್ಲಿ ಐ ಡಿ ಕಾರ್ಡ್ ಇದೆ ಅವ್ರಿಗೆ ಮಾತ್ರ ಸಿಕ್ತು ಸರ್ ಅವತ್ತು ಎಲ್ಲಿ ದಾಸರಳ್ಳಿ ವಿಧಾನ ಕ್ಷೇತ್ರದಲ್ಲಿ ಯಾರು ಐ ಡಿ ಕಾರ್ಡ್ ಇದೆ ಅವ್ರಿಗೆ ಮಾತ್ರ ಕಿಟ್ ಸಿಕ್ತು ಇದ್ದವ್ರಿಗೆ ನಾವು ಖಾಲಿ ಬಂದು ಸರ್ ಅದು ಅದೇ ಅದೇ ದಾಸರಳ್ಳಿ ಕ್ಷೇತ್ರದಾಗ ಓಟ್ ಯಾರಿದ್ರೆ ಅವ್ರಿಗೆ ಮಾತ್ರ ಯಾರು ಇದೆ ಅವ್ರು ಮಾತ್ರ ಯಾವ್ದ್ರಲ್ಲಿ ಮೊನ್ನೆ ಇದರಲ್ಲಿ ಯಾರೋ ಮೊನ್ನೆ ಕೊರೋನಾ ಇದಾಯ್ತಲ್ಲ ಅವಾಗ ಬಂದಿದ್ದು ಬರೀ ಯಾರು ಐ ಡಿ ಕಾರ್ಡ್ ಇದೆ ಅವ್ರಿಗೆ ಮಾತ್ರ ಸಿಕ್ತು ನಾವು ಹೋಗಿ ಖಾಲಿ ಬಂದು ರಿಟರ್ನ್ ಬಂದು ಹಾಂ ಏನಂತ ಹೇಳೋಣ ಅದೊಂದು ಏನೇ ಗೊತ್ತಿದೆ ಯಾವ ಕಿಟ್ ಏನೇ ಆಗಿರಲಿ ಯಾವುದೇ ಇರಲಿ ಯಾವ ಕ್ಷೇತ್ರದಾಗಿರಲಿ ಯಾರೇ ಇರಲಿ ಯಾರು ಪಕ್ಕ ಅವ್ನು ಕೊಡ್ತಾನೆ ಅವನೇ ಅಧಿಕಾರಿ ಅವನು ಪಕ್ಕ ಇವ್ರಿಗೆ ಕುಕ್ಕರ್ ತಂದು ಕೊಟ್ಟರು ನಮ್ಮ ಕ್ಷೇತ್ರಕ್ಕೆ ತಂದು ಕೊಟ್ಟಲ್ಲ ನಾವು ಅಥವಾ ನಿಮ್ಗೆ ಹೇಳ್ತೀರಿ ಕುಕ್ಕರ್ ಕೊಡಿ ಅಂತ ಈಗ ನಾವು ಈ ಕ್ಷೇತ್ರಕ್ಕೆ ಹೋಗಿ ಕುಕ್ಕರ್ ಕೊಡಿ ಅಂತ ಕೊಡ್ತಾರೆ ಇವ್ರು ಯಾಕೆ ಈ ಕ್ಷೇತ್ರಕ್ಕೆ ಅವ್ರಿಗೆ ಅಲ್ಲಿಗೆ ಹೋಗ್ಬೇಕಾಯ್ತಲ್ವಾ ಈಗ ಇಲ್ಲಿ ನಾನೇ ಸರ್ ಕುಕ್ಕರ್ ಕ್ಷೇತ್ರ ಕೊಟ್ಟಿದ್ದಾರೆ ಇಲ್ಲ ಅಂತಲ್ಲ ಒಂದು ನಿಮಿಷ ಕೊಟ್ಟಿದ್ದಾರೆ ಆದರೆ ಅಡಿ ಅವ್ರು ಇರೋ ಕ್ಷೇತ್ರದಲ್ಲಿ ಐ ಡಿ ಕಾರ್ಡ್ ಕೇಳ್ತಿಲ್ಲ ಅವರು ಪ್ರತಿಯೊಬ್ಬರು ಮನೆಗೂ ಪ್ರತಿಯೊಬ್ಬರು ಇದಕ್ಕೂ ಮನೆಗೆ ಕೊಟ್ಟಿದ್ದಾರೆ ಯಾರು ಇವಾಗ ಅವ್ರು ಕೆಲವರು ಇಲ್ದವ್ರು ನಂದು ಇರಲಿಲ್ಲ ಅಲ್ಲಿ ಸರ್, ನಂದಿರೋದಿಲ್ಲಿ ಇದು ನಂದಿರೋದು ಇವರು ಮುನ್ನತ್ತಮ್ಮ ವಾರ್ಡಲ್ಲಿ ಇರೋದು, ನಾನಿರೋದು ದೊಡ್ಡ ಬಿದ್ದಕಲ್ಲು ಬಿಜೆಪಿ ವಾರ್ಡಲ್ಲಿ ಇದು. ನನಗೂ ಸಿಕ್ತು, ಯಾಕೆ ಅವ್ರು ಐ ಡಿ ಕಾರ್ಡ್ ಕೇಳಲಿಲ್ಲ, ಜನಗಳು ಬೇಕಷ್ಟೇ ಅವ್ರಿಗೆ, ಅದು ಕೇಳಿದ್ರು ಅದು ಕೊಟ್ಟರು. ಅದು ಯಾರು ಐ ಡಿ ಕಾರ್ಡ್ ಯಾವ ಕೇಳಿ ಕೊಡ್ತಾರೆ, ಅದು ಯಾವತ್ತೂ ಸರ್ಕಾರ ಅಲ್ಲ ಸರ್. ಅದೇ ಈಗ ಆ ವಾರ್ಡಲ್ಲೂ ಆ ವಾರ್ಡ್ಗೆ ಅಂತ ತಂದಿರ್ತಾರೆ ಅಲ್ವಾ, ಇದು ಸ್ವಚ್ಛ ಅಂದ್ರೆ ಸ್ವಚ್ಛಂದ್ರಕ್ಕೆ. ಇವರು ಬೇರೆ ಕಡೆ ಎಲ್ಲ ಕಡೆನೇ ಬಂದು ಎಲ್ಗ ಆಗುತ್ತಾ? ಈಗ 10 ಜನಕ್ಕೆ ಊಟನ 10 ಜನನೇ ಮಾಡ್ಬೇಕು, ಇನ್ನು ಹಂಚ್ಕೊಂಡ್ರೆ ಇನ್ನೊಂದು ಇಬ್ಬರಿಗೆ ಹಾಕ್ಬೋದು, 50 ಜನ ಬಂದು ಎಲ್ಲಿ ಕೊಡೋಕ್ಕಾಗುತ್ತೆ? ಈಗ ಇವು ಇಲ್ಲಿಯವರು ಆ ಕ್ಷೇತ್ರಕ್ಕೆ ಹೋದ್ರೆ ಕೊಡ್ತಾರಾ? ಅದನ್ನು ಯೋಚನೆ ಮಾಡ್ಬೇಕು. ಇವ್ರು ಎಲ್ಲಿ ಕೊಡ್ತಾರೆ ಅಲ್ಲೆಲ್ಲ ಹೋಗಿ ನಿಂತ್ಕೊಬಿಟ್ರೆ ಅದಕ್ಕೆ ಬೆಲೆ ಏನಿರ್ತಾಳೆ? ಈಗ ಆ ಕ್ಷೇತ್ರಕ್ಕೆ ತಂದಿರ್ತಾರೆ, ಆ ಕ್ಷೇತ್ರದವ್ರು ಅಂತಾರೆ. ನಾವು ಆ ಕ್ಷೇತ್ರದವ್ರು ಬಂದು ಈ ಕ್ಷೇತ್ರಕ್ಕೆ ಕೈ ಕೊಟ್ಕೊಂಡು ನಿಂತ್ಕಾರ ತಪ್ಪದು. ಆ ಕ್ಷೇತ್ರಕ್ಕೆ ಕೊಟ್ಟಾಗ ಅಲ್ಲಿ ಈಸ್ಕೋಬೇಕು, ಅದನ್ನ ಬಿಟ್ಬಿಟ್ಟು ಅಲ್ಲಿಂದ ಬಂದು ನಿಂತಿದ್ವಾ ನಾವು ಇದು ಮಾಡಿದ್ವಾ? ಈಗ ನಮ್ಮ ಕಡೆ ನಾನು ಇಲ್ಲಿ ಬಂದು 15 ವರ್ಷದಿಂದ ಇಲ್ಲಿದ್ದೀವಿ, 15 ವರ್ಷದಿಂದ ಇರುವ ಇದೇ ಕ್ಷೇತ್ರದಲ್ಲಿದ್ದು, ಆದರೆ ಹೋಟೆಲ್ಸ್ ಅಲ್ಲಿ ಇರ್ಬೋದು, ಬೇರೆ ಕ್ಷೇತ್ರದಾಗ ಇರ್ಬೋದು, ಅದನ್ನ ಇಲ್ಲೇ ಇದ್ದೀವಿ ನಾವು. ಈಗ ಅಲ್ಲಿಂದ ಇಲ್ಲಿ ಟ್ರಾನ್ಸ್ಫರ್ ಮಾಡಿದ್ರೆ ಎಷ್ಟೊತ್ತು? ಈಗ ಟೆಕ್ನಾಲಜಿ ಎಷ್ಟು ಬೆಳೆದೈತೆ, ಒಂದು ಇದೋಗಿ ಅಪ್ಡೇಟ್ ಕೊಟ್ಟು ಬಂದ್ರೆ ಆಗುತ್ತಪ್ಪ. ಮೂರು ವರ್ಷಕ್ಕೆ ನಾನು ಚೇಂಜ್ ಮಾಡ್ಕೊಂತೀನಿ ಮನೆ. ಇವಾಗ ಇದು ಇಲ್ಲಿದ್ದೀನಿ, ನಾನು ಎಡಕ್ಷನ್ ಇರ್ತೀನಿ, ಈ 3 ದಿನ ಇದರಲ್ಲಿ ಇರ್ತೀನಿ, ಅಲ್ಲೆಲ್ಲ ಟ್ರಾನ್ಸ್ಫರ್ ಮಾಡ್ಕೊಳಕ್ಕಾಗುತ್ತಾ? ಎಲ್ಲನೂ ಒಂದು ಕಡೆ ಕರ್ನಾಟಕದಾಗಿದೆ, ಎಲ್ಲ ಒಂದು ಕಡೆ ಇದ್ರೆ ಓಕೆ ಅಲ್ವಾ? ಸೊ ಬಿಜೆಪಿ ಬಂದರೆ ಎಲ್ಲರೂ ಒಂದೇ ಥರ ನೋಡ್ತಾರೆ ಅಂತ ನೀವು ಸರ್? ನಾನು ನಮ್ಮ ಪ್ರಕಾರ ನೋಡಿ ಸರ್, ನಾನು ಇವರು ಅಂತ ಅಂತೇನಿಲ್ಲ, ನಾವು ಇವಾಗಲೂ ಅದು ಹೇಳ್ತಾ ಇದ್ದೀನಿ, ಯಾರು ಕೆಲಸ ಮಾಡ್ತೀರೋ ಅವ್ರ ಕಡೆ ನಾವು ಇದು ಮಾಡ್ತೀವಿ ಸರ್. ನಾನು ಬಿಜೆಪಿ ಅಂತ, ಕಾಂಗ್ರೆಸ್ ಇಲ್ಲ, JDS ಅಂತಿಲ್ಲ, ಒಟ್ಟಲ್ಲಿ ಯಾರು ಕೆಲಸ ಮಾಡ್ತೀರೋ ಅವ್ರ ಕಡೆ ನಾವು ಸಪೋರ್ಟ್ ಮಾಡ್ತೀವಿ. ಹಾಗಾದ್ರೆ ಆಮ್ ಆದ್ಮಿ ಪಕ್ಷ ನಾವು ಕೆಲಸ ಮಾಡ್ತೀವಿ ಅಂತ ಹೇಳ್ತಿದ್ರು, ಅವ್ರಿಗೆ ಮಾಡಲಿ ಸರ್, ಗ್ಯಾರಂಟಿ ಸಪೋರ್ಟ್ ಎಷ್ಟು ಮಾಡೇ ಮಾಡ್ತೀವಿ, ಕೆಲಸ ಮಾಡಬೇಕು ತೋರಿಸ್ಬೇಕಷ್ಟೇ. ಹಾಂ, ಈಗ ಅವಕಾಶ ಕೊಟ್ಟರೆ ನಾವು ಕೆಲಸ ಮಾಡ್ತೀವಿ ಅಂತ ಸರ್. ಅವಕಾಶ ಯಾರೋ ಕೊಟ್ಟರು ಇದು ಮಾಡಲ್ಲ ಸರ್, ಅವರ ಅವಕಾಶ ಒದಗಿಸ್ಕೊಬೇಕು ಅಲ್ವಾ? ಮುಂಚೆ ಮಾಡ್ಬಿಟ್ಟು ಆಮೇಲೆ ಬರಲಿ, ಕೇಳಿ ಅವ್ರು ಯಾಕೆ ಕೊಡ, ಅವ್ರಿಗೆ ಓಟ ಯಾಕೆ ಹಾಕಲ್ಲ, ನೋಡೋಣ. ಕೊಟ್ಟೆ ಕೊಡ್ತಾರೆ, ಅವಕಾಶ ಕೊಡಲ್ಲ. ಸೊ ಎಲ್ಲ ಒಂದು ಕಡೆ ಅಲ್ಲಿರೋ ಮತದಾರರಿಗೆ ಮಾತ್ರ ಅವ್ರು ಇದು ಮಾಡ್ತಿದ್ದಾರೆ. ಹೌದೌದು, ಅಲ್ಲ ಅಲ್ಲಿದ್ದರು ಮತದಾರ ಅಂದರೆ ಅವರು ಅವ್ರ ಕ್ಷೇತ್ರ ಅಲ್ವಾ, ಅದಕ್ಕೆ ಮಾತ್ರ ಅವರು ಇದು ಮಾಡಿರ್ತಾರೆ. ಅವ್ರವ್ರ ಕ್ಷೇತ್ರ, ಈಗ ಅವ್ರ ಕ್ಷೇತ್ರದ ಹೇಳಿದಾಗ ಕುಕ್ಕರ್ ಕೊಟ್ಟರು, ಅವ್ರು ಕೊಟ್ಟರು, ನಾವಾಗ ನೀವು ಕೇಳೋಕ್ಕಾಗತ್ತಾ? ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷ ನೋಡಿ ಓಟ್ ಹಾಕ್ತೀರಾ, ವ್ಯಕ್ತಿ ನೋಡಿ ಓಟ್ ಹಾಕ್ತೀರಾ ಸರ್? ವ್ಯಕ್ತಿ ನೋಡಿ, ಕೆಲಸ ನೋಡಿ ಓಟ್ ಹಾಕೋದು. ಬಿಜೆಪಿಯಲ್ಲಿ ದಳ ಆಗಲಿ ಸರ್, ಅವಾಗ ಪಕ್ಷ, ಇವಾಗ ಆಗಿನ ಕಾಲದ ಪಕ್ಷ ಇತ್ತು, ಈಗಿನ ಕಾಲದ ಪಕ್ಷ ಲಕ್ಕಿಲ್ಲ. ವ್ಯಕ್ತಿ ಜನಗಳಿಗೆ, ಬಡವರಿಗೆ, ಸ್ಕೂಲ್ ಮಕ್ಕಳಿಗೆ ಯಾರು ಉಪಯೋಗ ಮಾಡ್ತಾರೋ ಅವ್ರಿಗೆ ಮಾತ್ರ ಓಟ್ ಇವಾಗ. ಬಿಜೆಪಿ ಇರುವ ಭಾಳ ಒಳ್ಳೆ ವ್ಯಕ್ತಿ, ನಮಗೆಲ್ಲ ಭಾಳ ಕೆಲಸ ಮಾಡಿಕೊಟ್ಟಾರ, ಅವ್ರಿಗೂ ಓಟ್ ಹಾಕ್ಬೋದು, ಏನು ತಪ್ಪು? ನಮಗೆಲ್ಲ ಕಷ್ಟಕ್ಕೆಲ್ಲ ಅವರು ಭಾಳ ಸರ್. ವ್ಯಕ್ತಿ ನೋಡಿ ಯಾವತ್ತು ನಾವು ಓದೋ, ಪಕ್ಷ ನೋಡಿ ಯಾವತ್ತು ಓಟ್ ಹಾಕ್ತಾ ಇಲ್ಲ ಸರ್, ವ್ಯಕ್ತಿ ನೋಡೇ ಹಾಕ್ತಾ ಇರೋದು. ಬಿಜೆಪಿ ಅವರು ಪಕ್ಷ ನಮ್ಗೆ ಕರ್ನಾಟಕ ಬರೋದು ಬೇಡ ಅಂತ ಹೇಳೋದು, ವ್ಯಕ್ತಿಲೇ ನಮಗೆ ಬಿಜೆಪಿಲಿ ಒಳ್ಳೆ ವ್ಯಕ್ತಿ ಸರ್. ಒಂದು ವೇಳೆ ಮುನಿರಾಜ್ ಅವ್ರ ಬದಲು ಲೋಕೇಶ್ ಗೌಡ ಅವ್ರು ಕೊಟ್ಟರೆ ಬಿಜೆಪಿಯಿಂದ ಕಷ್ಟ ಸರ್, ಚಾನ್ಸೇ ಇಲ್ಲ, ದಳ ಆರಾಮಾಗಿ ಎದ್ಬಿಡ್ತಾರೆ. ಶೂರ್ ನೆಕ್ಸ್ಟ್ ಬಾವುಟ ಆಡೋದೇ JDS, ಅಥವಾ ಕೊಟ್ಟರೆ ಸೀಟ್ ಕೊಟ್ಟರೆ ನೆಕ್ಸ್ಟ್ ಬಾವುಟ ಆಡೋದೇ JDS. ಅಲ್ಲ ಇವಾಗ ನೀವು ಬಿಜೆಪಿ ಮುಖ್ಯಮಂತ್ರಿ ಬೇಕು ಅಂತೀರಾ, ಅದಕ್ಕೆ ಇಲ್ಲಿ ಲೋಕಲಲ್ಲಿ JDS ಗೆಲ್ಲುತ್ತೆ ಅಂತ ನಾನು ನೋಡಿ ಸರ್, ನಾನು ಹೇಳ್ತೀನಿ ಕೇಳಿ, ಹಿಂಗೆ ಅಂತೀರಂತಲ್ಲ. ಕೆಲವೊಂದು ಮೊನ್ನೆ ನಡೆದಿರೋದು ಎಲ್ಲೂ ಇಲ್ಲ. ಅದೇ ಕನಕಪುರ ರೋಡಲ್ಲಿ ರಾಮ ಮಂದಿರ ನಿರ್ಮಿಸ್ತೀನಿ ಅಂತಂದರು, ಯಾವುದೋ ಅದೇ ಸಪೋರ್ಟ್ ಮಾಡ್ಬೋದಾಗಿತ್ತು. ಅವ್ರ್ಯಾರು ಹಿಂಗಡ್ಸಾಗಿ ನಾನೇ ಮಾಡ್ತೀನಿ, ಅದು ಬರಬಾರ್ದಾಗಿತ್ತು. ಪಕ್ಷದಲ್ಲಿ ಅದು ನಾನು ಅನ್ನೋದು ಬರಬಾರ್ದು. ಹೋಗಿ ಮಾಡಲಿ, ನಾವು ಸಪೋರ್ಟ್ ಮಾಡೋಣ, ಅದು ಬರ್ಬೇಕು ಸರ್. ಯಾವುದೇ ಪಕ್ಷ ಆಗಲಿ, ಯಾವುದೇ ನಿರ್ಮಿಸ್ಲಿ, ಒಂದು ದೇವಸ್ಥಾನ ಯಾರು ನಿರ್ಮಿಸಿರೋ ಒಂದೇ, ಎಲ್ಲರೂ ಹೋಗಿ ಕೈ ಮುಗಿತಾರೆ ಅಲ್ವಾ? ಓ JDS ಮಾತ್ರ ಮಾಡಿದ್ರೆ ಹೋಗಿ ಕೈ ಮುಗಿಯಲ್ಲ, ಕಾಂಗ್ರೆಸ್ ಮಾಡಿದ್ರೆ ಮಾತ್ರ ಮುಗಿಯಲ್ಲ, ಬಿಜೆಪಿ ಮಾಡಿದ್ರೆ ಮುಗಿಯಲ್ಲ, ಎಲ್ಲರೂ ಹೋಗಿ ರಾಮ ಮಂದಿರ ಅಂತ ಎಲ್ಲರೂ ಹೋಗಿ ಕೈ ಮುಗಿತಾರೆ. ಯಾರೇ ಮಾಡಲಿ ಅದು ಸಪೋರ್ಟ್ ಮಾಡಬೇಕು, ಪ್ರೋತ್ಸಾಹ ಮಾಡಬೇಕು. ಅದಕ್ಕೆ ಅವನೇ ನಿಂಗೆ ಸರ್, ನಾನೇ ಮಾಡ್ತೀನಿ, ನಾನೇ ಸರಿ ಇರ್ತೀನಿ ಬಿಡು, ಅವೆಲ್ಲ ಬ್ಯಾಡ ಇದೆ ಸರ್. ಅದು ಅಂತ ಸರ್ಕಾರ ಬಂದರೆ ನಮಗೆ ಏನು ಸೌಲಭ್ಯ ಸಿಗುತ್ತೆ ಅಲ್ವಾ? ಅವರು ಅಂದ್ರೆ ಏನು ಮಾಡ್ತಾರೆ, ಇದು ನೋಡ್ತಾರೆ, ಅದು ಸ್ಟೇಟಸ್ ನೋಡ್ತಾರೆ. ಸ್ಟೇಟಸ್ ಯಾರಿಗೂ ಬೇಕಿಲ್ಲ ಸರ್. ಇಲ್ಲಿ ನಮ್ಗೆ ಇದು ಬೇಕಷ್ಟೆ, ಸಮಾನತೆ ಬೇಕು, ಎಲ್ಲರೂ ಒಂದೇ ನಮಗೆ. ಹಾಂ, ಅವನು ದುಡ್ಡಿರೋನು ಬೇರೆ, ದುಡ್ಡಿಲ್ದವನು ಬೇರೆ ಅಂತ ಏನಿಲ್ಲ, ಎಲ್ಲರೂ ಒಂದೇ ಸರ್ ನಮಗೆ. ಹಾಂ, ನಾನು ಇವಾಗಲೂ ಅದು ಹೇಳ್ತೀನಿ, ಇವತ್ತು ಕೆಲಸ ಚೆನ್ನಾಗಿ ಮಾಡಲಿ, ನಾನು JDSಗೆ ಓಟ್ ಹಾಕ್ತೀನಿ. ಇನ್ನೂ ಇದು ಕಾಂಗ್ರೆಸ್ ಮಾಡಿ ಕಾಂಗ್ರೆಸ್ಗೆ ಓಟ್ ಹಾಕ್ತೀನಿ. ನಾನು ಯಾವತ್ತದು ಕಾಂಗ್ರೆಸ್ ಯಾರು ಕೆಲಸ ಮಾಡ್ತಾ ಅವ್ರು ಮಾತ್ರ ಓಟ್ ಹಾಕ್ತೀವಿ ಸರ್. ಸರ್, ಇನ್ನು ಕುಮಾರ್ ಸ್ವಾಮಿ ಪಿಂಚಣಿ ಅಂಗವಿಕಲರಿಗೆ ಮಾಡಾರೆ. ಇವಾಗ ಕಾಂಗ್ರೆಸ್ ಬಂತು ಒಂದು ಸಲ, ತಿರ್ಗಿ ಮತ್ತೆ BJP ಬಂತು, 1 ರೂಪಾಯಿ ಏರಿಸಿಲ್ಲ. ಅಲ್ಲ, ರೈತರುಗಳದು ಆತ್ಮಹತ್ಯೆಗಳಾಗವೆ. ಅದು ಕಿವಿಯಾಗ ಹಾಕುವ ಮತಲ್ಲ, ಇವ್ರದ್ದು ಪಕ್ಷ ಬೆಳೆಸ್ಕೊಬೇಕಷ್ಟೇ. ಇವಾಗ ಸರ್ ಒಂದು ರೈತರು ಇಷ್ಟು ಜನ ಇದ್ದಾರೆ, ಪಿಂಚಣಿ ಮಕ್ಕಳಿಗೆ ಸೌಲಭ್ಯ ಇಲ್ಲ, ಆಂಗ್ಲ ಶಾಲೆಗಳು ಇವಾಗ ಗೌರ್ಮೆಂಟ್ ಸ್ಕೂಲಾಗಲಿ ಸೌಲಭ್ಯ ಐತೆ ಸರ್. ನಿನ್ನ ಮಕ್ಕಳಾಗಲಿ ನನ್ನ ಮಕ್ಕಳಾಗಲಿ ಇರೋರು ದುಡ್ಡು ಇರೋರು ಮಾತ್ರ ಪ್ರೈವೇಟ್ ಸ್ಕೂಲಾಗ ಶಾಲೆ ಸೇರಿಸ್ತಾರೆ. ಮತ್ತು ಈ ಸ್ಕೂಲಾಗೆ ಯಾಕೆ ಸೇರಿಸಲ್ಲ? ಆ ಕುಮಾರ ಸ್ವಾಮಿ ಲಾಸ್ಟ್ ಅದೆಲ್ಲ ಸೌಲಭ್ಯ ಮಾಡಿದ್ದೆ ಲಾಸ್ಟು ಎರಡು ಗೌರ್ಮೆಂಟ್ಲಿಂದ ಈ ಶಾಲೆ ಮಕ್ಕಳಿಗೆ ಒಂದು ತೋರಿಸ್ರಿ ಅಂತೇಳಿ ಏನು ಇಂಪ್ರೂವ್ ಮಾಡೈತಂತೆ ಶಾಲೆ ಮಕ್ಕಳಿಗೆ. ಹಾಂ, ನಾನು ಹೇಳಿದ್ದು ಯಾವುದೇ ಸರ್ಕಾರ ಬಂದರು ಅದು ಎಲ್ಲರ ಮಕ್ಕಳು ಸಮಾನತೆ ಸಿಗುತ್ತಾ, ಅದು ಶಿಕ್ಷಣ ಸಿಗುತ್ತಾ? ಸಿಗಲ್ಲ ಸರ್. ಯಾಕಂದರೆ ಇವಾಗ ಅಲ್ಲೇ ಮಾಡಿಬಿಟ್ಟಿದ್ದೀನಿ, ಅಲ್ಲಿ ಕಾಲು ಇಕ್ಬಿಟ್ಟಿದ್ದೀವಿ, ಅದರಿಂದ ಈಚೆ ತೆಗಿಯೋಕ್ಕಾಗಲ್ಲ. ಯಾವುದೋ ಗೌರ್ಮೆಂಟ್ ಸ್ಕೂಲ್ ಇವತ್ತೆಲ್ಲ ಇದ್ದೇ ಇದೆ, ಅದು ಸ್ಟೇಟಸ್ ಅನ್ನೋದು ಇದೆ. ನಾವು ಅದೇ ಗೌರ್ಮೆಂಟ್ ಸ್ಕೂಲವರು ಅದು ಪ್ರೈವೇಟ್ ಸ್ಕೂಲಾಗ ಓದ್ತಾ ಇರೋದು, ಪಕ್ಕದ ಯಾರೊಬ್ಬ ನೋಡಿ ಸ್ಟೇಟಸ್ ನೋಡ್ತಾರೆ, ಏಯ್ ಅವಳು ಅಂತ ಇದಕ್ಕೆ ಹಾಕಿವಳೆ, ನಾನು ಅದಕ್ಕಿಂತ ಚೆನ್ನಾಗಿರೋದೇ ಹಾಕೋಣ, 50,000 ಕೊಟ್ಟು ನಾನು 1 ಲಕ್ಷ ಕೊಟ್ಟು ಹಾಕ್ತೀನಿ. ಯಾಕಂದ್ರೆ ಸ್ಟೇಟಸ್ ಬೇಕು ಸರ್, ಜನಗಳಿಗೆ ಸ್ಟೇಟಸ್ ಹಾಕಿ ನೋಡ್ತಾರೆ. ಅದೇ ಗೌರ್ಮೆಂಟ್ ಸ್ಕೂಲ್ಗೆ ಹಾಕಿರಕ್ಕಲ್ವ, ಅದೇ ಗೌರ್ಮೆಂಟ್ ಸ್ಕೂಲ್ ಅದೇ ಡೊನೇಷನ್ ಕೊಟ್ಟರೆ ಗೌರ್ಮೆಂಟ್ ಸ್ಕೂಲ್ ಇಂಪ್ಲಿಮೆಂಟ್ ಆಗಲ್ವಾ? JDS ಬಂದು BJP ಬಂದು ಓಲೋ ಊಬರು ಪೋರ್ಟರ್ ಅಂತ ಮಾಡಿ ನಮ್ಮ ಆಟೋ ಡ್ರೈವರ್ಗೆ ಟೆಂಪೋ ಡ್ರೈವರ್ಗೆ ಎಲ್ಲ ಹಾಳಾಗೋದು ಸರ್. ಸೊ ಅದೆಲ್ಲ ಡಿಜಿಟಲೈಸು ನಿಮ್ಗೆ ಅಭಿವೃದ್ಧಿ ಅಂತ ಎಲ್ಲ ಅಭಿವೃದ್ಧಿ ಆಗ್ತದೆ, ಇರೋ ಗಾಡಿಗಳಿಗೂ ಕೆಲಸನೇ ಇಲ್ಲಂಗೆ ಆಗ್ಬಿಟ್ಟದೆ. ಈ ತಂದ್ಬಿಟ್ಟು ಪೋರ್ಟರು ಇವೆಲ್ಲ ತಂದು ಲಗೇಜ್ ಗಾಡಿಗಳಿಗೆ, ಗೂಡ್ಸ್ ಗಾಡಿಗೆ, ಆಟೋಗೆ ಎಲ್ಲ ಮೊದಲೇ ಚೆನ್ನಾಗಿತ್ತು ಸರ್. ಪೋರ್ಟರ್ ತಂದು ಇವರು BJP ಹಾಳು ಮಾಡಾಕ್ಬಿಟ್ಟೆಲ್ರಿ ಸರ್.